ಮೊದಲಿಗೆ ಹೆಡ್ಲೈನ್ಸ್. ವಿಜಯಪುರ ಸೆಂಚುರಿಗೆ ಇನ್ನು 4 ಪ್ರಕರಣ ಬಾಕಿ, ಮತ್ತೆ 11 ಪಾಸಿಟಿವ್ ಪ್ರಕರಣ ದಾಖಲು, 96ಕ್ಕೆ ಏರಿದ ಸೋಂಕಿತರ ಸಂಖ್ಯೆ. ನಾಳೆ ಭಾನುವಾರ ಲಾಕ್ಡೌನ್ ಫ್ರೀ, ಸರ್ಕಾರದ ಚೀಫ್ ಸೆಕ್ರೆಟರಿ ವಿಜಯ್ ಭಾಸ್ಕರ್ ಅವರಿಂದ ಆದೇಶ. ಭೂಮಿ ಪೂಜೆ ಸಮಾರಂಭದ ಜೊತೆಗೆ ಮಹಾಮಾರಿ ಕೊರೋನಾ ವೈರಸ್ನಿಂದ ಜಾಗೃತರಾಗಿ ಎಂದ ಯಶವಂತರಾಯ ಗೌಡ ಪಾಟೀಲ್. ನಗರದ LBS ಅಂಗಡಿ ಬಾಡಿಗೆ ಮತ್ತು ಕರೆಂಟ್ ಬಿಲ್ ಅನ್ನು ಮನ್ನಾ ಮಾಡಿ, ಮಾರುಕಟ್ಟೆಯ ಸಂಕೀರ್ಣ ವ್ಯವಸ್ಥಾಪಕರ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಸರ್ಕಾರದಿಂದ ಅಂಗವಿಕಲರಿಗೆ ಅನ್ಯಾಯ, ನೆರವಿನ ಪ್ಯಾಕೇಜ್ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ನಾನು ಅಂಬಿಕಾ. ಸಂಜೆ ರಿಪೋರ್ಟ್ನಲ್ಲಿ 11 ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದು, ನಗರದಲ್ಲಿ ಸೋಂಕಿತರ ಸಂಖ್ಯೆ 96ಕ್ಕೆ ರೀಚ್ ಆಗಿದೆ. ನಗರದಲ್ಲಿ ಕರೋನಾ ಅಟ್ಟಹಾಸ ಮೆರೆಯುತ್ತಿದೆ. ಮತ್ತೆ 11 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದು, ರೋಗಿಗಳ ಸಂಖ್ಯೆ 96ಕ್ಕೆ ಮುಟ್ಟಿದೆ. ಇದರ ಮೂಲಕ ನಗರ ಸೆಂಚುರಿಗೆ ಹತ್ತಿರವಾಗಿದ್ದು, ಪೇಷಂಟ್ಗಳ ವರದಿ ಇಲ್ಲಿದೆ ನೋಡಿ. ಪೇಷಂಟ್ ನಂಬರ್ 2784 32 ವರ್ಷದ ವ್ಯಕ್ತಿ, ಪೇಷಂಟ್ ನಂಬರ್ 2835 28 ವರ್ಷದ ಯುವಕ, ಪೇಷಂಟ್ ನಂಬರ್ 2836 20 ವರ್ಷದ ಯುವಕ, ಪೇಷಂಟ್ ನಂಬರ್ 2837 35 ವರ್ಷದ ವ್ಯಕ್ತಿ, ಪೇಷಂಟ್ ನಂಬರ್ 2838 30 ವರ್ಷದ ಮಹಿಳೆ, ಪೇಷಂಟ್ ನಂಬರ್ 2839 37 ವರ್ಷದ ಮಹಿಳೆ, ಪೇಷಂಟ್ ನಂಬರ್ 2840 14 ವರ್ಷದ ಬಾಲಕಿ, ಪೇಷಂಟ್ ನಂಬರ್ 2841 28 ವರ್ಷದ ಯುವಕ, ಪೇಷಂಟ್ ನಂಬರ್ 2842 35 ವರ್ಷದ ಮಹಿಳೆ, ಪೇಷಂಟ್ ನಂಬರ್ 2843 18 ವರ್ಷದ ಯುವಕ, ಪೇಷಂಟ್ ನಂಬರ್ 2844 15 ವರ್ಷದ ಬಾಲಕ ಎಂದು ಗುರುತಿಸಲಾಗಿದ್ದು, ಇವರು ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ವರದಿ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಮೇ 18ರಿಂದ 31ರವರೆಗೆ ಪ್ರತಿ ಭಾನುವಾರ ಕರ್ಫ್ಯೂ ಜಾರಿ ಮಾಡಲಾಗಿತ್ತು. ಆದರೆ 31ರ ಭಾನುವಾರ ಕರ್ಫ್ಯೂ ನಿಷೇಧಿಸಲಾಗಿದ್ದು, ಜನರ ಸಂಚಾರ ಎಂದಿನಂತೆ ಸಾಗಲಿದೆ. ಸಾರ್ವಜನಿಕರ ಕೋರಿಕೆಯ ಪ್ರಕಾರ ಭಾನುವಾರದಂದು ಪೂರ್ತಿ ದಿನದ ಲಾಕ್ಡೌನ್ ಅನ್ನು ಮಾರ್ಪಡಿಸಿ 31/5/2020ರಂದು ಕರ್ಫ್ಯೂ ತೆರವುಗೊಳಿಸಲಾಗಿದೆ. ಈ ಕುರಿತು ಮಾತನಾಡಿದ ಮಹಾನಗರ ಪಾಲಿಕೆ ಕಮಿಷನರ್ ಹರ್ಷ ಶೆಟ್ಟಿ ಮಾತನಾಡಿ, ಮೇ 24ರಿಂದ 31 ಮೇವರೆಗೂ ಜಾರಿಯಾಗಿದ್ದ ಕರ್ಫ್ಯೂ ಆದೇಶವನ್ನು ಸರ್ಕಾರಿ ಚೀಫ್ ಸೆಕ್ರೆಟರಿ ವಿಜಯ್ ಭಾಸ್ಕರ್ ಅವರ ಆದೇಶದಂತೆ ಹಿಂಪಡೆಯಲಾಗಿದ್ದು, ಬೆಳಗ್ಗೆ 7ರಿಂದ ಸಂಜೆ 7ರವರೆಗೆ ಎಲ್ಲ ಚಟುವಟಿಕೆಗಳಿಗೆ ಅವಕಾಶ ಕೊಡಲಾಗಿದೆ. ಸಂಜೆ 7ರಿಂದ ಮುಂಜಾನೆ 7ರವರೆಗೆ ಎಲ್ಲವನ್ನು ಬಂದ್ ಮಾಡಬೇಕು ಎಂದು ಹೇಳಿದರು. ರಾಜ್ಯ ಸರ್ಕಾರದ ಆದೇಶದನ್ವಯ 24 ಮೇ ಹಾಗೂ 31 ಮೇ ರವಿವಾರಗಳಂದು ಏನು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಏನು ಒಂದು ಕರ್ಫ್ಯೂವನ್ನು ವಿಧಿಸಲಾಗಿತ್ತು. ಈಗ ತಾನೇ ನಮ್ಮ ರಾಜ್ಯದ ಮುಖ್ಯ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಅವರಾದಂತಹ ವಿಜಯ್ ಭಾಸ್ಕರ್ ಸಾಹೇಬರ ಆದೇಶ ಬಂದಿದೆ. ಅದರ ಪ್ರಕಾರ ನಾಳೆ ಏನು 31 ಮೇ ಸಂಡೇ ಏನು ಕರ್ಫ್ಯೂ ಹಿಂದಿನ ಆದೇಶದಂತೆ ಇತ್ತು, ಅದನ್ನು ಹಿಂಪಡೆಯಲಾಗಿದೆ. ಸೊ ಬೆಳಗ್ಗೆಯಿಂದ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಈ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ನ ಮುಂದುವರಿಸಬಹುದಾಗಿದೆ. ಆದರೆ ಸಾಯಂಕಾಲ 7 ಗಂಟೆಯಿಂದ ಮಾರನೇ ದಿನ ಸೋಮವಾರ ಬೆಳಗ್ಗೆ 7 ಗಂಟೆವರೆಗೂ ಯಥಾವತ್ತಾಗಿ ಕರ್ಫ್ಯೂ ಇದ್ದೇ ಇತ್ತು. ವಿಜಯಪುರದ ಇಂಡಿ ತಾಲೂಕಿನ ಹೌದಾರ್ ಸದಾಶಿವಗಡ ರಸ್ತೆಯ 276.70ರಿಂದ 278ರವರೆಗೆ ಹಾಗೂ ಸಿಸಿ ಚರಂಡಿ ಹಾಗೂ ಫುಟ್ಪಾತ್ ನಿರ್ಮಿಸಿದ್ದು, ಜನರ ಪ್ರೇರಣೆಯಿಂದ ಅಗಲೀಕರಣ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹೌರಾದ್ ಸದಾಶಿವಗಡ ರಸ್ತೆಯ 34 ಕಿಲೋಮೀಟರ್ನ 276.70ರಿಂದ 278ರವರೆಗೆ ಅಗಲೀಕರಣ ಹಾಗೂ ಸಿಸಿ ಚರಂಡಿ ಹಾಗೂ ಫುಟ್ಪಾತ್ ನಿರ್ಮಿಸುತ್ತಿರುವುದು ಜನರ ಪ್ರೇರಣೆಯಿಂದ ಅಗಲೀಕರಣ. ಯಾವುದೇ ರಾಜಕೀಯ ಇಲ್ಲದೆ ಎಲ್ಲ ರಾಜಕೀಯ ಮುನ್ಸಿಪಾಲಿಟಿ ಮೆಂಬರ್ಗಳು ಜನರಿಗೆ ಅನುಕೂಲ ಆಗುವಂತೆ ಮಾಡುತ್ತೇವೆ. ಯಶವಂತರಾಯಗೌಡ ಪಾಟೀಲ್ ಅವರು ಮಹಾಮಾರಿ ಕೊರೋನಾ ವೈರಸ್ ಬಗ್ಗೆ ಜಾಗೃತರಾಗಿರಿ ಎಂದು ತಿಳಿಸಿದರು. ಸರ್ಕಾರ ಲಾಕ್ಡೌನ್ಗಳನ್ನು ಹಂತ ಹಂತವಾಗಿ ಸಡಿಲಗೊಳಿಸ್ತಾ ಇದೆ. ಆದರೂ ಸಹಿತ ವೈರಸ್ ನಮ್ಮ ಜೊತೆಗೆ ಇನ್ನೂ ಇರ್ತದೆ ಅನ್ನೋದನ್ನ ಆ ಸೂಕ್ಷ್ಮ ಪರಿಕಲ್ಪನೆ ನಮಗಿರಬೇಕಾಗ್ತದೆ. ಅಂತ ಒಂದು ಪ್ರಯತ್ನವನ್ನ ಇಂಡಿ ನಗರದಲ್ಲಿ, ಇಂಡಿ ತಾಲೂಕಿನ ಮತ್ತು ಬಿಜಾಪುರ ಜಿಲ್ಲೆ, ವಿಶೇಷವಾಗಿ ಕರ್ನಾಟಕ ಬಹಳ ಸೇಫ್ಟಿ ಸ್ಟೇಟ್ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆದ್ರೆ ಬಿಜಾಪುರ ಮತ್ತು ಗುಲ್ಬರ್ಗಾ, ಬೆಳಗಾವಿ ಈ ಜಿಲ್ಲೆಗಳು ಮಹಾರಾಷ್ಟ್ರದ ಪಕ್ಕಕ್ಕೆ ಇರೋದ್ರಿಂದ ನಾವು ಇನ್ನೊಂದಿಷ್ಟು ಜಾಗೃತರಾಗಿರಬೇಕಾಗುತ್ತದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಕೋವಿಡ್-19 ಇನ್ಫೆಕ್ಟೆಡ್ ಸ್ಟೇಟ್ ಅಂದ್ರೆ ಮಹಾರಾಷ್ಟ್ರ. ಸೋ ಎಲ್ಲಿವರೆಗೆ ಮಹಾರಾಷ್ಟ್ರ ಸಂಪೂರ್ಣವಾಗಿ ಕೊರೋನಾದಿಂದ ಮುಕ್ತ ಆಗಂಗಿಲ್ಲ, ಏನು ಮೊದಲನೇ ನಂಬರ್ನಿಂದ ಇಳಿದಿಲ್ಲ, ಅಲ್ಲಿವರೆಗೆ ನಾವು ನೀವು ಬಹಳ ಜಾಗೃತಿಯಿಂದ ಇರಬೇಕಾದದ್ದು ಬಹಳ ಅವಶ್ಯದ. ಅದಕ್ಕಾಗಿ ತಾವು ದಯವಿಟ್ಟು ಈ ಒಂದು ಕೋವಿಡ್-19 ಕೊರೋನಾ ವೈರಸ್ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಅನೇಕ ಜನ ಸಂಘ ಸಂಸ್ಥೆದವರು, ಅನೇಕ ಜನ ಉಳ್ಳವರು ಬಹಳ ದೊಡ್ಡ ಪ್ರಮಾಣದ ಅಲ್ಲೆಲ್ಲೆಲ್ಲೆಲ್ಲೇ ತೊಂದರೆಯಲ್ಲಿರ್ತಕ್ಕಂಥ ಜನರಿಗೆ ಸಹಾಯವನ್ನು ಮಾಡಿದ್ದಾರೆ. ನಾನು ಅವ್ರನ್ನ ಸಹಿತ ಇವತ್ತು ಅಭಿನಂದಿಸ್ತೀನಿ. ಇದು ನಾಗರಿಕ ಸಮಾಜದ ಕರ್ತವ್ಯ ಮತ್ತು ನಮ್ಮ ದೇಶದ ಪೂರ್ವಾಜರು ಕೊಟ್ಟಿರ್ತಕ್ಕಂಥ ಸಂಸ್ಕಾರ ನಮಗಿದೆ. ಯಾರು ಕಷ್ಟದಲ್ಲಿರ್ತಾರೋ ಇನ್ನೊಬ್ಬರಿಗೆ ಸಹಾಯ ಮಾಡತಕ್ಕಂಥ ಮನೋಅಭಿಲಾಷೆಯನ್ನ. ಸಮಾರಂಭಕ್ಕೆ ಯಶವಂತರಾಯ ಗೌಡ ಪಾಟೀಲ್, ಶ್ರೀಕಾಂತ್ ಕುಡಿಗುನೂರ್, ಅನಿಲ್ ಗೌಡ ಬಿರಾದರ್, ದೇವೇಂದ್ರ ಕುಂಬಾರ್, ಉಮೇಶ್ ದೇಗನಾಳ್, ಅವಿನಾಶ್ ಬಗಲಿ ಮತ್ತು ಪ್ರಮುಖ ವ್ಯಕ್ತಿಗಳು ಹಾಜರಿದ್ದರು. ನಗರದ ಅತಿ ದೊಡ್ಡ ಮಾರ್ಕೆಟ್ ಎಂದೇ ಹೆಸರುವಾಸಿಯಾಗಿರುವ ಎಲ್ಬಿಎಸ್ ಮಾರ್ಕೆಟ್ನ ಪೆಂಡಿಂಗ್ ಇರುವ ಕೆಲಸಗಳನ್ನು ಪೂರ್ಣಗೊಳಿಸುವ ಕುರಿತು ಮತ್ತು ಕೇಂದ್ರ ಸರ್ಕಾರ ನೀಡಿರುವ ನೆರವಿನ ಪ್ಯಾಕೇಜ್ನಲ್ಲಿ ಸಹಾಯ ಬೇಕೆಂದು ವ್ಯಾಪಾರಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕೊರೋನಾ ಲಾಕ್ಡೌನ್ನಿಂದ ಸರ್ಕಾರ ಹೇಳಿದ ಹಾಗೆ ಕಳೆದ 2.5 ತಿಂಗಳಿನವರೆಗೆ ನಗರದ ಎಲ್ಬಿಎಸ್ ಮಾರುಕಟ್ಟೆ ಬಂದಿಡಲಾಗಿತ್ತು. ಈಗ ಮಾರುಕಟ್ಟೆಯ ವ್ಯವಸ್ಥಾಪಕ ಸಂಘದವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರಾದ ವೈದ್ಯನಾಥ್ ಕರ್ಪುರ್ಮಠ್ ಅವರು, ಕಳೆದ 2.5 ತಿಂಗಳಿನಿಂದ ಮಾರುಕಟ್ಟೆ ಬಂದಿದ್ದ ಕಾರಣ 550ಕ್ಕೂ ಹೆಚ್ಚು ವ್ಯಾಪಾರಿಗಳಿಗೆ ತೊಂದರೆಯಾಗಿದೆ. ಇಲ್ಲಿ ದಿನಕ್ಕೆ 10,000 ಜನ ವ್ಯಾಪಾರಕ್ಕೆ ಬರುತ್ತಾರೆ. ಈಗ ಮಾರುಕಟ್ಟೆಯ ಸ್ಥಿತಿ ಪೆಂಡಿಂಗ್ ಇರುವ ಪರಿಶಿ, ಕರೆಂಟ್, ಡ್ರೈನೇಜ್, ಪ್ಲಂಬಿಂಗ್ ಕೆಲಸಗಳನ್ನು ಅತಿ ಶೀಘ್ರದಲ್ಲೇ ಮಾಡಬೇಕು. ಹಾಗೆ ಸರ್ಕಾರ ಸರಿಯಾದ ನೆರವು ನೀಡಬೇಕು ಎಂದು ಹೇಳಿದರು. ಶಾಸ್ತ್ರಿ ಮಾರುಕಟ್ಟೆ ಕಳೆದ 2.5 ತಿಂಗಳಿಂದ ಬಂದದ. ಕೇಂದ್ರ ಸರ್ಕಾರ ಒಂದೇನ ನಿರ್ಣಯ ಮಾಡಿತ್ತು, ಅದರ ಪ್ರಕಾರ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಅನ್ನು ಮಾಲ್ ಅಂತ ಕನ್ಸಿಡರ್ ಮಾಡಿ 2.5 ತಿಂಗಳು ಬಂದಾಯ್ತು. ಅದರಿಂದ ಸಾಕಷ್ಟು ಇವತ್ತು 550 ವ್ಯಾಪಾರಸ್ಥರಿಗೆ ಮತ್ತು ಸಿಬ್ಬಂದಿಗಳಿಗೆ ಅತ್ಯಂತ ತೊಂದರೆ ಆಗಿದೆ. ಅದರ ಸಲುವಾಗಿ ಇವತ್ತಿನ ದಿವಸ ಈ ಕೊರೋನಾ ಪರಿಹಾರವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆ ವ್ಯಾಪಾರಸ್ಥರಿಗೆ ಕೊಡಬೇಕು. ಶೂನ್ಯ ದರದಲ್ಲಿ ಬಡ್ಡಿಯನ್ನು ಸಾಲ ಕೊಡಬೇಕು. ಅದು ಅಲ್ಲದೆ ಇವತ್ತಿನ ದಿವಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆ ಕಳೆದ 27 ವರ್ಷ ಆಯ್ತು ಕಟ್ಟಿ, ಅಲ್ಲಿಂದ ಅದಕ್ಕೆ ಏನದ ಮೇಂಟೆನೆನ್ಸ್ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಮಾಡಿಲ್ಲ. ಅವ್ಯವಸ್ಥೆ ಆಗ್ಯದ. ಆದ್ರಿಂದ ಇವತ್ತಿನ ದಿವಸ ಮಳೆಗಾಲ ಸೋರ್ತಾವ ಮತ್ತು ಡ್ರೈನೇಜ್ ಆಗ್ತದ ಮತ್ತು ಶಟರ್ಸ್ ತೊಂದರೆ ಅದ ಮತ್ತು ಪರ್ಸಿ ಎಲ್ಲ ಇದು ಆಗ್ಯದ. ಅದಕ್ಕೆ ಅದನ್ನೆಲ್ಲ ಇವತ್ತಿನ ದಿವಸ ಇದರ ಅಧ್ಯಕ್ಷರು ಇವತ್ತು ಜಿಲ್ಲಾಧಿಕಾರಿಗಳೇ ಇರುವುದರಿಂದ ಅದಕ್ಕೆ ಸುವ್ಯವಸ್ಥಿತವಾಗಿ ಇವತ್ತಿನ ದಿವಸ ಆ ಮಾರುಕಟ್ಟೆಯನ್ನು ರಿಪೇರಿ ಮಾಡಿ ಎಲ್ಲ ಜನರಿಗೆ. ಮತ್ತು ಇವತ್ತು ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆ ನಗರದಲ್ಲಿ ಅತ್ಯಂತ ದೊಡ್ಡ ಮಾರುಕಟ್ಟೆಯಾಗಿದ್ದು ಅತ್ಯಂತ ಪ್ರಾಮಾಣಿಕ ವ್ಯಾಪಾರಸ್ಥರಿಂದ ಕೂಡಿದ್ದರಿಂದ ಇಲ್ಲಿ ದಿನನಿತ್ಯ 10,000 ಗಟ್ಟಲೆ ಜನ ವ್ಯಾಪಾರಕ್ಕೆ ಬರ್ತಾರೆ. ಆದ್ರಿಂದ ಈ ಒಂದು ಮಾರುಕಟ್ಟೆಯನ್ನು ಮಾದರಿ ಮಾರುಕಟ್ಟೆಯನ್ನಾಗಿ ಜಿಲ್ಲಾಧಿಕಾರಿಗಳು ಇವತ್ತಿನ ದಿವಸ ರಿಪೇರ್ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಂತರ ಉಮೇಶ್ ವಂದಲ್ ಅವರು ಮಾತನಾಡಿ, ಕೊರೋನಾ ಭಯದಿಂದ ಎಲ್ಲರೂ ಕಂಗಾಲಾಗಿದ್ದಾರೆ. ಸರ್ಕಾರ ಯಾವುದೇ ರೀತಿಯ ಪರಿಹಾರದ ಕಿಟ್ಗಳನ್ನು ಕೊಟ್ಟಿಲ್ಲ. ಲಾಕ್ಡೌನ್ನಿಂದಾಗಿ ಮಾರುಕಟ್ಟೆ ಬಂದಿದ್ದರಿಂದ ಬಂದ್ ಇದ್ದಷ್ಟು ದಿನದ ಬಾಡಿಗೆ, ಕರೆಂಟ್ ಬಿಲ್ಲನ್ನು ಮನ್ನಾ ಮಾಡಬೇಕು ಹಾಗೂ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಬೇಕು. ವ್ಯಾಪಾರಸ್ಥರಿಗೆ ಕೊರೋನಾ ಪರಿಹಾರ ನೀಡಬೇಕು ಎಂದರು. ಇವತ್ತು ಕೋವಿಡ್-19 ಅಂದ್ರೆ ಕೊರೋನಾ ಭೀತಿಯಿಂದ ಇವತ್ತು ಸಾಕಷ್ಟು ಇವತ್ತು ನಮ್ಮ ಶಾಸ್ತ್ರಿ ಮಾರುಕಟ್ಟೆ ಮಾಲ್ ಅದು ಕನ್ಸಿಡರ್ ಮಾಡಿ ಇವತ್ತು ಸುಮಾರು ಒಂದು 500-600 ಅಂಗಡಿಗಳದಾವಲ್ಲಿ. ಅವೆಲ್ಲ ಅಂಗಡಿಗಳನ್ನು ಇವತ್ತು ಬಾಡಿಗೆ ಕೂಡ ಆಯುಕ್ತರು ಹೇಳಿದ್ದಾರೆ. ಬಾಡಿಗೆನೂ ನಾವು ಎಷ್ಟು ದಿವಸ ಬಂದಿರ್ತದೆ ನಾವು ಅಷ್ಟು ದಿವಸ ಬಾಡಿಗೆ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೂ ಲೈಟ್ ಬಿಲ್ ಕೂಡ ತಗೋಬಾರ್ದು ಅಂತಂದು ಒಂದು ನಮ್ಮ ವ್ಯಾಪಾರಸ್ಥರ ಒಂದು ಮನವಿ ಅದ. ಮತ್ತು ಅದೇ ರೀತಿ ಸಾಕಷ್ಟು ವ್ಯಾಪಾರಸ್ಥರು ಇಲ್ಲಿ ಒಂದು ಅವ್ರ ಅಂಗಡಿಯಾಗ ಪ್ರತಿಯೊಬ್ಬರ ಅಂಗಡಿಯಾಗ ಒಂದು 3-4 ಜನ ದುಡಿತಾರಲ್ಲಿ. ಅವ್ರಿಗೆ ಯಾವುದೇ ರೀತಿಯಿಂದ ಕಿಟ್ ಕೊಟ್ಟಿಲ್ಲ, ಪರಿಹಾರ ಕೊಟ್ಟಿಲ್ಲ, ಏನೂ ಇಲ್ಲ. ಆವಾಗ ಮನೆಗೆ ಕೊಡಬೇಕು. ಇವತ್ತು ಕೊರೋನಾ ಜೀವದ ಭಯದಿಂದ ಇವತ್ತು ಜನರು ಎಲ್ಲ ಕಕ್ಕಾಬಿಕ್ಕಿ ಆಗಿಬಿಟ್ಟಿದ್ದಾರೆ. ಇವತ್ತು ಶಾಸ್ತ್ರಿ ಮಾರುಕಟ್ಟೆ ಎಲ್ಲ ಬಾಗಿಲುಗಳು ಕೂಡ ತೆರೆದಿಲ್ಲ. ಇವತ್ತು ಆಡ್ ಇವನ್ ಅನ್ನುವಂಥ ಒಂದು ಇದರದಿಂದ ಮಾಡ್ತಾ ಇದ್ದಾರೆ. ಆಡ್ ಇವನ್ ಅಂದರೆ ಒಂದು ದಿವಸ ಈಗ ಅಂಗಡಿ ತೆಗೆದು ಒಂದು ದಿವಸ ಇವನ್ ನಂಬರ್ ತೆಗಿಬೇಕಂತಂದು ಆ ರೀತಿ ಮಾಡ್ತಾ ಇದ್ದಾರೆ. ಆದರೆ ಸಾಕಷ್ಟು ವ್ಯಾಪಾರಸ್ಥರು ಅದಕ್ಕೆ ತೊಂದರೆಗೆ ಸಿಕ್ಕಿದ್ದಾರೆ. ಅದಕ್ಕೆ ನಾವು ಜಿಲ್ಲಾಡಳಿತಕ್ಕೆ ಒಂದು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ತಾವು ಬಾಡಿಗೆ ಸಂಪೂರ್ಣ ಬಾಡಿಗೆ ಬಿಡಬೇಕು, ಲೈಟ್ ಬಿಲ್ಲನ್ನು ಬಿಡಬೇಕು. ಎಷ್ಟು ದಿವಸ ಅಂಗಡಿ ಬಂದಿದೆ ಅಷ್ಟು ದಿವಸ ನೀವು ಬಾಡಿಗೆ ಮತ್ತು ಲೈಟ್ ಬಿಲ್ ಬಿಡಬೇಕು. ಮತ್ತು ಅದೇ ರೀತಿ ಆ ವ್ಯಾಪಾರಸ್ಥರಿಗೆ ಯಾವುದೇ ಥರ ನಾವು ಅನುಕೂಲ ಮಾಡಿಕೊಟ್ಟಿಲ್ಲ. ಆ ವ್ಯಾಪಾರಸ್ಥರಾಗಲಿ ಅಲ್ಲಿ ಕೆಲಸ ಮಾಡೋಂಥ ಕೂಲಿ ಕಾರ್ಮಿಕರಿಗಾಗಲಿ ಒಂದು ಏನಾದರೂ ಒಂದು ಯೋಜನೆ ನಾವು ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಪ್ಯಾಕೇಜ್ ಒಳಗೆ ನಮ್ಮ ಶಾಸ್ತ್ರಿ ಮಾರುಕಟ್ಟೆಗೂ ಅನ್ವಯ ಮಾಡಬೇಕಂತಂದು ವಿನಂತಿ ಮಾಡಿ. ಕರೋನಾಘಾತದಿಂದ ಸಾಕಷ್ಟು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂಥವರಲ್ಲಿ ಅಂಗವಿಕಲರು ಕೂಡ ಇದ್ದಾರೆ. ಸರ್ಕಾರದಿಂದ ಯಾವುದೇ ರೀತಿಯ ನೆರವಿನ ಪ್ಯಾಕೇಜ್ ಸಿಗುತ್ತಿಲ್ಲ. ಜಿಲ್ಲಾಡಳಿತ ಈ ಕೂಡಲೇ ಮನವಿಯನ್ನು ಸ್ವೀಕರಿಸಿ ಅಂಗವಿಕಲರಿಗೆ ನ್ಯಾಯ ನೀಡಬೇಕೆಂದು ಒತ್ತಾಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ನೆರವಿನ ಪ್ಯಾಕೇಜ್ ಘೋಷಣೆ ಮಾಡಿದ ಹಿನ್ನೆಲೆ ಇಂದು ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಅಂಗವಿಕಲರು ಹಾಗೂ ಪಾಲಕರ ಒಕ್ಕೂಟದ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಸ್ತೂರಿ, ಕರೋನಾ ಲಾಕ್ಡೌನ್ನಿಂದ ಎಲ್ಲರೂ ಕಷ್ಟಕ್ಕೆ ಸಿಲುಕಿದ್ದೇವೆ. ಕಳೆದ 8-9 ತಿಂಗಳಿನಿಂದ ಸರ್ಕಾರ ನೀಡುತ್ತಿದ್ದ ಮಾಶಾಸನವೂ ಕಟ್ಟಾಗಿದೆ. ಇನ್ನು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಚಲಾವಣೆ ಪಾಸ್ ಇದ್ದರೂ ಸಹ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಹಾಗೆ ಸರ್ಕಾರದಿಂದ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಇಂಧನ ಚಾಲಿತ ದ್ವಿಚಕ್ರ ವಾಹನಗಳು ಬಂದಿದ್ದು ಸರಿಯಾದ ರೀತಿಯಲ್ಲಿ ಎಲ್ಲ ವಿಕಲಚೇತನರಿಗೂ ನೀಡಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಇವತ್ತಿನ ದಿವಸ ನಾವೆಲ್ಲ ಅಂಗವಿಕಲರು ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಮನವಿ ಸಲ್ಲಿಸುವ ಕಾರಣವೇನಂತಂದ್ರೆ ನಮ್ಗೆ ಎಷ್ಟೋ ಜನ 8-9 ತಿಂಗಳಾಯಿತು ಪೆನ್ಷನ್ ಬರ್ತಾ ಇಲ್ಲ. ಪೆನ್ಷನ್ ಈ ಲಾಕ್ಡೌನ್ ಸಮಯದೊಳಗೆ ಎಲ್ಲರದು ಹೀನಾಯ ಪರಿಸ್ಥಿತಿ ಒಳಗೆ ಅಂಗವಿಕಲರು ಸಫರ್ ಮಾಡ್ತಾ ಇದ್ದಾರೆ. ಅವರಿಗೆ ಪೆನ್ಷನ್ ಬರ್ತಾ ಇಲ್ಲ. ಹಗಲೇ ಮಗಲೇ ಹೋಗಿ ಕೇಳಿದ್ರು ಎಲ್ಲ ಇಲಾಖೆಗಳೊಳಗೆ ಏನು ಹೇಳ್ತಾರೆ, ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ, ಅದು ಲಿಂಕ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋಗಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರು ಕೂಡ ಇವತ್ತು ಬರ್ರಿ ನಾಳೆ ಬರ್ರಿ ಅಂತ ಹೇಳಿ ಇಲಾಖೆಯವರು ಏನ್ ಮಾಡ್ಲಾಕತ್ತಾರ, ಅಂಗವಿಕಲರಿಗೆ ತಾತ್ಸಾರ ಮನೋಭಾವನೆಯನ್ನು ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಎಷ್ಟೋ ಸಲ ಮನವಿ ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದೀವಿ ಮತ್ತು ತಹಸೀಲ್ದಾರ್ ಮೇಡಮ್ ಅವರ ಗಮನಕ್ಕೂ ಕೂಡ ತಂದಿದ್ದೀವಿ ನಾವು. ಆದ್ರೂ ಯಾವುದೇ ರೀತಿ ನಮಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇನ್ನು ಎರಡನೇದಾಗಿ ಕೆಎಸ್ಆರ್ಟಿಸಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರ, ಪಾಸ್ಗಳು ಅದಾವು ಆಲ್ರೆಡಿ ನಮ್ಮ ಹತ್ರ, ಏನದ ಆದೇಶ ಇದ, ಪಾಸ್ಗಳು ನಡೀತಾ ಇದಾವು, ಚಲಾವಣೆ ಒಳಗೆ ಇದಾವೆ ಅಂತ ಹೇಳಿ ಆಲ್ರೆಡಿ ಆದೇಶ ಇದ್ರೂ ಕೂಡ ಕೆಎಸ್ಆರ್ಟಿಸಿ ಅವ್ರು ಏನ್ ಮಾಡಾಕತ್ತಾರ, ಇಲ್ಲ ನಿಮ್ ಕೋವಿಡ್-19 ಬೇಗನೆ ನಿಮಗ್ ಬರತ್ತಂತ ಅದ್ರ ಸಲುವಾಗಿ ಪಾಸ್ಗಳು ರದ್ದು ಮಾಡಾರ, ಚಲಾವಣೆ ಒಳಗೆ ಇಲ್ಲ ಅಂತ ಹೇಳಾಕತ್ತಾರ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನ್ ಮಾಡ್ಬೇಕಂದ್ರ ಇವ್ರಿಗೂ ಕೂಡ ಕಠಿಣ ಕ್ರಮ ಕೈಗೊಳ್ಬೇಕು. ಇನ್ನು ಮೂರನೇದಾಗಿ ಪ್ರತಿ ವರ್ಷನೂ ನಮಗ ತ್ರಿಚಕ್ರ ವಾಹನಗಳು ಬರ್ತಾ ಇದಾವ್ ಸರ್ಕಾರದಿಂದ. ಇವತ್ತಿನ ದಿನ ಏನಾಗಿದೆ, ವರ್ಷಾನು ಬರುವಂತ ಫಲಾನುಭವಿಗಳಿಗೆ ಸರಿಯಾಗಿ ಇಂಧನ ತ್ರಿಚಕ್ರ ವಾಹನಗಳು ಮುಟ್ತಾ ಇಲ್ಲ. ಯಾಕಂದ್ರೆ ಹಗರಣ ನಡೀತಾ ಇದೆ, ಅದ್ರೊಳಗ ಭೇದ ಭಾವ ಮಾಡ್ತಾ ಇದ್ದಾರೆ. ಆಮೇಲೆ ಬಂದಂತ ವ್ಯಕ್ತಿಗಳಿಗೆ ಮತ್ತೆ ಮತ್ತೆ ಬೈಕ್ಗಳನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನು ದುಡ್ಡಿನ ಅವ್ಯವಹಾರಗಳು ನಡೆದ ಇದೆ ಅದ್ರೊಳಗ. ನಂತರ ಮಾತನಾಡಿದ ಅಶೋಕ್ ವಾಲಿಕಾರವರು, ಇದಕ್ಕೂ ಮುಂಚೆಯೇ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೆವು, ಆದರೆ ಯಾರೂ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ತಿಂಗಳ ಮಾಶಾಸನವೂ ಸರಿಯಾಗಿ ಬರುತ್ತಿಲ್ಲ. ಇನ್ನು ಕೆಎಸ್ಆರ್ಟಿಸಿಯವರು ಬಸ್ ಪಾಸ್ ಇದ್ದರೂ ಸಹ ಬೇಜವಾಬ್ದಾರಿ ತೋರುತ್ತಿದ್ದಾರೆ. ನಿಮಗೆ ಕರೋನಾ ಬೇಗ ಅಟ್ಯಾಕ್ ಆಗುತ್ತೆ ಅಂತಾರೆ, ಅದೇ ಚಾರ್ಜ್ ಕೊಟ್ಟು ಪ್ರಯಾಣ ಮಾಡಿದರೆ ಓಕೆ ಅಂತಾರೆ. ಇದು ಒಂದು ರೀತಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎನ್ನುವಂತಾಗಿದೆ. ಸರ್ಕಾರ ನೀಡಿರುವ ನೆರವಿನ ಪ್ಯಾಕೇಜ್ನಲ್ಲಿ ನಮಗೂ ಸಹಾಯ ಮಾಡಿ ಎಂದು ಕೇಳಿದ್ದಾರೆ. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ, ಅಶೋಕ್ ಅಮ್ಮಿನಪ್ಪ ವಾಲಿಕಾರ ಕಾರ್ಯದರ್ಶಿ ಅವರು. ಇವತ್ತು ದಿವಸ ವಿಶೇಷ, ಯಾಕಂದ್ರೆ ಇದು ಇವತ್ತಿನ ಈಗ ಆಲ್ರೆಡಿ ನಾವು ಜಿಲ್ಲಾಧಿಕಾರಿ ಗಮನಕ್ಕೆ ಈ ವಿಷಯ ತಂದಿದ್ದೀವಿ. ಏನಪ್ಪ ಅಂತಂದ್ರೆ, ನೋಡ್ರಿ ಸರ್, ಅಂಗವಿಕಲರು ಬರುವಂತ ಪಿಂಚಣಿ ಕೂಡ ಯಾಕಂದ್ರೆ ಬರ್ತಾ ಇಲ್ಲ. 3-4 ತಿಂಗಳಿಂದ ಅಂಗವಿಕಲರಿಗೆ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಅವರು ಸ್ಪಂದಿಸ್ತಾ ಇಲ್ಲ. ಅವರು ಸ್ಪಂದಿಸೋದು ನಮ್ಗೆ ಬೇಕಾಗಿಲ್ಲ. ನಮ್ಗೆ ಸರ್ಕಾರದಿಂದ ಸಿಗುವಂತ ಒಂದು ಗೌರವಧನ ಅದು ಪಿಂಚಣಿ ಸುಮ್ಮನೆ ಸರಿಯಾಗಿ ಬರ್ತಾ ಇಲ್ಲ. ಯಾಕಂದ್ರೆ ಅಧಿಕಾರಿಗಳು ಕೇಳಿದ್ರೆ ಅವರು ಹಾರಿಕೆ ಉತ್ತರ, ನಾವು ಬೆಂಗಳೂರಿಗೆ ಕೊಟ್ಟು ಕಳಿಸಿವಿ, ಮೈಸೂರಿಗೆ ಕೊಟ್ಟು ಕಳಿಸಿದೀವಿ ಅಂತೇಳಿ ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾರೆ. ಅದು ಹೇಳೋಕ್ಕೆ ಅಲ್ಲಿಗೆ ಅಲ್ಲಿಗೆ ಬರಬೇಕಾದ್ರೆ ಅಂಗವಿಕಲರು ಅಲ್ಲಿ ಇರುವಂಥ ಒಂದು ಜನಪ್ರತಿ ಪಂಚಾಯತಿ ಮೆಂಬರ್ ಕಡೆಯಿಂದ ಬಸ್ ಪಾಸ್, ಯಾಕಂದ್ರೆ ಇರುವಂಥ ಬಸ್ ಪಾಸ್, ನಿಮ್ಮ ಬಸ್ ಪಾಸ್ ಸರ್ಕಾರ ನಡೆಯೋದಿಲ್ಲ. ಯಾಕಂದ್ರೆ ನಿಮ್ಗೆ ಕೋವಿಡ್-19 ಜಲ್ದಿ ಅಟ್ಯಾಕ್ ಆಗುತ್ತಾ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದಾರೆ. ಅದೇ ನಾವು ಚಾರ್ಜ್ ತೊಗೊಂಡು ಹೋದ್ರೆ ತೊಂದರೆ ಇಲ್ಲ, ಅವ್ರ ಕುಂದ್ರಿ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಹೆಂಗಪ್ಪ ಅಂದ್ರೆ, ಆದಟ್ಟು ಏನಪ್ಪ ಅಂದ್ರೆ ಎತ್ತಿಗೆ ಜ್ವರ ಬಂದು ಎಮ್ಮೆಗೆ ಬರ ಅಂತ ಹೇಳ್ತಿದ್ರಲ್ಲ, ಈ ರೀತಿಯಲ್ಲಿ ಒಂದು ಏನು ಮಾಡ್ತಾ ಇದೆಯಪ್ಪ ಅಂದ್ರೆ ಇದು ಜಿಲ್ಲಾ ಆಡಳಿತ ಸರ್ಕಾರ ಯಾವಾಗಲೂ ನಿರ್ಲಕ್ಷ್ಯ ಮಾಡಿದ. ಆದ್ರೂ ಕೂಡ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೆಂಗ್ ತರ್ತಾ ಇದೀವಪ್ಪ ಅಂತಂದ್ರೆ, ಆದಷ್ಟು ಶೀಘ್ರವಾಗಿ ಅಂಗವಿಕಲರು ಒಂದು ತುತ್ತಿನ ಗಂಜಿ ಆದ್ರೂ ತಿನ್ನಲಿ. ಯಾಕಂದ್ರೆ ಈ ಒಂದು ಕೋವಿಡ್-19 ಸಮಯದಾಗ ಯಾರಿಂದನೂ ಬೇಡ, ನಮ್ಗೆ ಬರುವಂತ ಇದು ಸರ್ಕಾರದಿಂದ ಬರುವಂತ ಪೆನ್ಷನ್ ಆದ್ರೂ ಹೊತ್ತಪ್ಪ ಅಂದ್ರೆ ನಾವು ಒಂದು ತುತ್ತಿನ ಗಂಜಿ ತಿತ್ತಿ ಹೊರತು ಇನ್ನೊಬ್ರು ಕೈ ಚಾಚಂಗಿಲ್ಲ ಅಂತ ಹೇಳಿ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಜಯಪುರ ಸೆಂಚುರಿಗೆ ಇನ್ನು 4 ಪ್ರಕರಣ ಬಾಕಿ. ಮತ್ತೆ 11 ಪಾಸಿಟಿವ್ ಪ್ರಕರಣ ದಾಖಲು, 96ಕ್ಕೇರಿದ ಸೋಂಕಿತರ ಸಂಖ್ಯೆ. ನಾಳೆ ಭಾನುವಾರ ಲಾಕ್ಡೌನ್ ಫ್ರೀ ಸರ್ಕಾರದ ಚೀಫ್ ಸೆಕ್ರೆಟರಿ ವಿಜಯ್ ಭಾಸ್ಕರ್ ಅವರಿಂದ ಆದೇಶ. ಭೂಮಿ ಪೂಜೆ ಸಮಾರಂಭದ ಜೊತೆಗೆ ಮಹಾಮಾರಿ ಕೊರೋನಾ ವೈರಸ್ನಿಂದ ಜಾಗೃತರಾಗಿ ಎಂದ ಯಶವಂತರಾಯ ಗೌಡ ಪಾಟೀಲ್. ನಗರದ LBS ಅಂಗಡಿ ಬಾಡಿಗೆ ಮತ್ತು ಕರೆಂಟ್ ಬಿಲ್ ಅನ್ನು ಮನ್ನಾ ಮಾಡಿ ಮಾರುಕಟ್ಟೆಯ ಸಂಕೀರ್ಣ ವ್ಯವಸ್ಥಾಪಕರ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಸರ್ಕಾರದಿಂದ ಅಂಗವಿಕಲರಿಗೆ ಅನ್ಯಾಯ, ನೆರವಿನ ಪ್ಯಾಕೇಜ್ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ. ಮತ್ತೆ ಐ ನ್ಯೂಸ್ ಮರುವಾರ್ತೆಗಳನ್ನು ರಾತ್ರಿ 10 ಗಂಟೆ ಹಾಗೂ 11ಕ್ಕೆ, ಮುಂಜಾನೆ 8ಕ್ಕೆ ಹಾಗೂ 10 ಗಂಟೆಗೆ, ಮಧ್ಯಾಹ್ನ 1ಕ್ಕೆ ಮತ್ತು 3 ಗಂಟೆಗೆ, ಸಾಯಂಕಾಲ 6 ಗಂಟೆಗೆ ಮರುಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ ಐ ನ್ಯೂಸ್ ಉತ್ತಮ ಏಳಿಗೆಗಾಗಿ.